Welcome to our channel. Please subscribe my channel. ಇಂದಿನ ವಿಡಿಯೋದಲ್ಲಿ ನಾವು ಗ್ರಂಥಾಲಯ ಕುರಿತು ಪ್ರಬಂಧವನ್ನು ತಿಳಿಯೋಣ. ಪೀಠಿಕೆ ಪುಸ್ತಕಗಳನ್ನು ಸಂಗ್ರಹಿಸುವ ಸ್ಥಳವನ್ನು ಗ್ರಂಥಾಲಯ ಎನ್ನುವರು. ಎಲ್ಲ ಭಾಷೆಗಳ ಪುಸ್ತಕಗಳನ್ನು ನಾವು ಗ್ರಂಥಾಲಯದಲ್ಲಿ ಕಾಣಬಹುದು. ಸಾಹಿತ್ಯ, ಕಲೆ, ವಿಜ್ಞಾನ, ತಂತ್ರಜ್ಞಾನ, ರಾಜಕೀಯ, ಸಾಮಾಜಿಕ, ಧಾರ್ಮಿಕ ವಿಷಯಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ನಾವು ನೋಡಬಹುದು. ವಿವರಣೆ: ಪುಸ್ತಕಗಳು ಜ್ಞಾನದ ಭಂಡಾರವನ್ನು ಶೇಖರಿಸಿಟ್ಟಿರುತ್ತವೆ. ಪುಸ್ತಕಗಳಲ್ಲಿನ ಜ್ಞಾನವನ್ನು ನಾವು ಪಡೆಯಬೇಕು. ಗ್ರಂಥಾಲಯದಲ್ಲಿ ನಾವು ಪುಸ್ತಕವನ್ನು ಓದಲು ಅಲ್ಲಿ ನಾವು ಶಾಂತ ರೀತಿಯಿಂದ ನಿಶ್ಶಬ್ದವಾಗಿದ್ದು ಓದಬೇಕು. ಬೇರೆಯವರಿಗೆ ತೊಂದರೆ ಮಾಡಬಾರದು. ಪುಸ್ತಕಗಳನ್ನು ಯಾವುದೇ ರೀತಿಯಲ್ಲಿ ಹಾಳು ಮಾಡದೆ ಸರಿಯಾಗಿ ಉಪಯೋಗಿಸಿ ವ್ಯವಸ್ಥಿತವಾಗಿರಿಸಬೇಕು. ಮನುಷ್ಯನ ಮಾನಸಿಕ ವಿಕಾಸಕ್ಕೆ ಪುಸ್ತಕಗಳು ಅತಿ ಅವಶ್ಯಕ. ಎಲ್ಲರಿಗೂ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಿಸಿದಂತಹ ಪುಸ್ತಕಗಳನ್ನು ಕೊಳ್ಳಲಾಗುವುದಿಲ್ಲ. ಹಾಗಾಗಿ ನಾವು ಸಾರ್ವಜನಿಕ ಗ್ರಂಥಾಲಯವನ್ನು ಉಪಯೋಗಿಸಿಕೊಳ್ಳಬಹುದು. ಗ್ರಂಥಾಲಯಗಳಲ್ಲಿ ದಿನಪತ್ರಿಕೆಗಳು, ವಾರಪತ್ರಿಕೆಗಳು, ಮಾಸಪತ್ರಿಕೆಗಳಿಂದ ಸರಿಯಾದ ಜ್ಞಾನವನ್ನು ಪಡೆದುಕೊಳ್ಳಬೇಕು. ಗ್ರಂಥಪಾಲಕರೊಂದಿಗೆ ಸಭ್ಯತೆಯಿಂದ ನಡೆದುಕೊಳ್ಳಬೇಕು. ಜ್ಞಾನಾರ್ಜನೆಯ ಜೊತೆ ಮನರಂಜನೆ ಪಡೆಯಲು ಅಗತ್ಯವಾದ ಕಥೆ, ಕಾದಂಬರಿ, ನಾಟಕ, ಕಾವ್ಯಗಳು, ಪುಸ್ತಕಗಳನ್ನು ಓದಬಹುದು. ಶಿಕ್ಷಣದಿಂದ ವಂಚಿತರಾದವರೂ ಸಹ ಗ್ರಂಥಾಲಯಗಳಲ್ಲಿ ವಿವಿಧ ಪುಸ್ತಕಗಳನ್ನು ಓದುವುದರ ಮೂಲಕ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದು. ಗ್ರಂಥಾಲಯದ ಪುಸ್ತಕಗಳ ಹಾಳೆಗಳನ್ನು ಕಿತ್ತುಹಾಕದೆ, ಕೊಳೆ ಮಾಡದೆ ಸರಿಯಾದ ಸಮಯಕ್ಕೆ ಹಿಂತಿರುಗಿಸಬೇಕು. ಉಪಸಂಹಾರ: ಪ್ರತಿಯೊಬ್ಬರ ಜ್ಞಾನವನ್ನು ಹೆಚ್ಚಿಸಲು ಮತ್ತು ಮಾನಸಿಕವಾಗಿ ಸದೃಢವಾಗಿಸಲು ಗ್ರಂಥಾಲಯವು ಸಹಾಯಕವಾಗಿದೆ. ಇದನ್ನು ಸುವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.